ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ ನಲ್ಲಿ ಮಾತ್ರ. ಬರ್ತೀನಿ ಸರ್. ಹೋಗೋಣ. ಹಾಗೂ ತೀರಿಸ್ಕೋಬೇಕು ಅಂದ್ರೆ ಅದಕ್ಕೊಂದು ಸಮಯ ಅಂತ ಬಂದೇ ಬರುತ್ತೆ. ಆಗ ನಾನೇ ಋಣ ಸಂದಾಯ ಮಾಡಿಸ್ಕೊತೀನಿ. ಸರಿ, ಹಾಗಿದ್ರೆ ನೀವೆಲ್ಲರೂ ಇಷ್ಟು ಹೇಳುವಾಗ ನಾನು ಬರಕ್ ಒಪ್ಪದೆ ಇದ್ರೆ ನನ್ನಂತ ದಡ್ಡಿ ಇನ್ಯಾರು ಇರಲ್ಲ. ನಾನು ಬರೋದಕ್ಕೆ ಒಪ್ಕೊಂಡಿದ್ದೆ. ಏನು ಮೇಡಮ್ ಅವ್ರೇನೋ ಕನ್ಸ್ ಕಾಣ್ತಿರೋ ಹಾಗಿದೆ. ನನ್ ಕನ್ಸ್ ಕಾಣೋಳ್ ತರ ಕಾಣಿಸ್ತಿದೀನ? ಇನ್ನೇನಿರುತ್ತೆ, ನಾನಂತೂ ನಾಳೆ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ. ನಾಳೆ ಎಲ್ರು ಮುಂದೆ ನಿಮ್ ಕುತ್ತಿಗೆಗೆ ಒಂದ್ ತಾಳಿ ಕಟ್ಬಿಟ್ರೆ ಅಷ್ಟೇ, ಅಫಿಷಿಯಲ್ ಆಗಿ ನಾವಿಬ್ರು ಗಂಡ ಹೆಂಡತಿ ಆಗ್ತೀವಿ. ಇದಕ್ಕಿಂತ ಖುಷಿ ಇನ್ನೇನಿದೆ ಹೇಳಿ. ಆಮೇಲೆ ನಾವ್ ಇಷ್ಟ ಬಂದಂಗಿರ್ಬೋದು. ಇದೇ ತಾನೇ ನೀವ್ ಯೋಚನೆ ಮಾಡ್ತಿರೋದು? ನಿಜ ಹೇಳಿ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಆಶಿಕ ಬಗ್ಗೆ. ಆಶಿಕನಾ? ಅವ್ರೇನ್ ಮಾಡಿದ್ರು? ನಂಗೆ ಯಾಕೋ ಅವಳ ನಡವಳಿಕೆನೆ ಇಷ್ಟ ಆಗ್ತಿಲ್ಲ. ಏನೋ ಹೆಲ್ಪ್ ಮಾಡುದು ಅಂತ ಮನೆಗೆ ಕರ್ಕೊಂಡು ಬಂದ್ರೆ ಅತ್ತೆ ಅವಳನ್ನ ಇಲ್ಲೇ ಇರು ಅಂತ ಹೇಳಿದ್ದಾರೆ. ಅವಳು ಲಗೇಜ್ ತಗೊಂಡ್ ಬಂದು ಇಲ್ಲೇ ಇರ್ತಾಳಂತೆ. ಅಲ್ಲ ರೀ, ಅದಕ್ ನೀವ್ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀರಾ? ಅವ್ರ ಪಾಡಿಗೆ ಅವ್ರು ಇರ್ತಾರ ಬಿಡಿ. ಇರೋದ್ರಿಂದ ನನ್ಗೇನು ಅಭ್ಯಂತರ ಇಲ್ಲ, ಆದ್ರೆ ಅವಳು ನಿಮ್ಮನ್ನ ನೋಡೋ ರೀತಿನೇ ಸರಿ ಇಲ್ಲ. ಮಾತ್ ಮಾತಿಗೂ ನಿಮ್ಮನ್ನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾಳೆ ಅಂತ ನಂಗೆ ಅನ್ಸುತ್ತೆ. ನೋಡದಿಕ್ ಬೇರೆ ಸ್ವಲ್ಪ ಚೆನ್ನಾಗಿದ್ದಾಳೆ, ಇನ್ನು ಎಷ್ಟು ದಿವಸ ಇಲ್ಲಿ ಇರ್ತಾಳೋ ಏನೋ ಗೊತ್ತಿಲ್ಲ. ಅಷ್ಟರಲ್ಲಿ ನಿಮ್ಮನ್ನೇನಾದರೂ ಅವಳ ಕಡೆ ಸೆಳ್ಕೊಂಡ್ಬಿಟ್ರೆ ಅದಕ್ಕೆ ನಂಗೆ ಭಯ ಆಗ್ತಿದೆ. ಸಮರ್ಥ್, ನಿಮ್ಮನ್ನ ಕಳ್ಕೊಂಡು ನಾನು ಬದುಕಿರಲ್ಲ. ಅಯ್ಯೋ ಮುದ್ದಮ್ಮ, ಅದಕ್ಕೆ ಯಾರಾದರೂ ಇಷ್ಟೊಂದು ಯೋಚನೆ ಮಾಡ್ತಾರಾ? ನೋಡಿ, 100 ಜನ ಸುಂದರಿಯರು ಬಂದ್ರು, ಅವರೆಲ್ಲ ನಿಮ್ ಕಾಲ್ದುಳ್ಗೂ ಸಮ ಇಲ್ಲ. ನೀವ್ ಯಾಕೆ ಅದ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಾ ಇರಾ? ಪರಿಸ್ಥಿತಿ ನಾವ್ ಅಂದ್ಕೊಂಡಾಗ ಇರಲ್ಲ ಸಮರ್ಥ್.